ಬ್ರೇಕ್ ನಂತರ ಆಸರೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕೃಷ್ಣ ಅವರೇ, ಉಳಿದ ಎರಡು ಮಕ್ಕಳು ಚೆನ್ನಾಗಿದ್ದಾವೆ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಕೆಲವು ಸತಿ ಮಂಕಾದ ಒಂದು ಕಡೆ ಹೋಗಿ ಕೂತ್ಕೊಂಡು ಬಿಡ್ತಾಳೆ ಅಥವಾ ಮಂಕ್ ಮಂಕ್ ಆಗಿರ್ತಾಳೆ. ಏನು ಅನ್ಸುತ್ತೆ ನಿಮಗೆ ಆ ಟೈಮಲ್ಲಿ? ಟೈಮ್ ಭಾರಿ ಬೇಜಾರಾಗುತ್ತೆ ನಮಗೆ. ಕೆಲಸ ಮಾಡ್ಕೆ ಬಂದದ್ದು ಒಂದು ಕಡೆಯಿಂದ, ಒಂದು ಕಡೆಯಿಂದ ಇವಳು ಇರತ್ತಿಗೆ ಈ ಥರ ಇದ್ದಾಳೆ ಅಂತ ಕೆಲ ಟೈಮು ಎಷ್ಟೋ ಸತಿ ನಾವು ರಾತ್ರಿ 3 ಗಂಟೆ 4 ಗಂಟೆ ರಾತ್ರಿ ಮಲಗಿದ್ದಿದೆ ನನಗೆ. ಈಗ ಹೆಂಗಸರಾದ್ರೆ ಹೇಳ್ಬೋದು ಮೇಡಮ್, ನಮ್ಮ ಮನೆಯವ್ರು ಹೇಳ್ತಾರೆ ಹಿಂಗೆ ಅಂತ, ಅವರು ಕಣ್ಣೀರು ಹಾಕಿದ್ದೆ ಮಾಡ್ತಾರೆ. ನಾವು ಯಾರ ಕೈಯಲ್ಲಿ ಹೇಳೋದೇಳಿ, ನಾವು ಗಂಡಸರಾದ್ರು ನಾವು ರಾತ್ರಿ ಅವಳು ಮಲಗೋದಾದ್ರೂ ಅಷ್ಟೇ ನನ್ನೇ ಇದು ಮಾಡ್ಕೆ ಮಲಗ್ತಾಳೆ. ಈಗ ಅಕಸ್ಮಾತ್ ನಾನು ಒಂದು ವಾರ ಇಲ್ಲ ಅಂತಾದರೂ ಅವಳಿಗೆ ಜ್ವರನೇ, ಮತ್ತೆ ಜ್ವರ ಶುರುವಾಯಿತು. ಈಗ ನನ್ನ ತಂಗಿ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟು, ಅವರೆಲ್ಲರೂ ನಂಗೆ ಬೈತಾರೆ ನೀನು ಇಷ್ಟೊಂದಾಗಿ ಇರಬಾರ್ದು ಅಂತ. ನಂಗೆ ಅವಳನ್ನ ಬಿಟ್ಟಿರಬೇಕಾಗಲ್ಲ ಒಂದು ಕಡೆಯಿಂದ ಈ ಕಷ್ಟದಲ್ಲಿ ಈ ಥರ ಬಂದರಿಂದ. ಈಗ ಅವಳು ನನ್ನಂದ್ರೆ ಭಾರಿ ಆಸೆ ಅವಳಿಗೆ, ಅವಳು ಅಷ್ಟೇ ಇದು ಮಾಡ್ತಾಳೆ. ಏನು ಬರೀತಿದ್ದೀಯಾ? ಹೌದಾ, ತೋರ್ಸು ನನಗೆ, ತೋರಿಸು. ಅಪ್ಪ ಅಮ್ಮ ಕೊಡು, ನಾನು ನೋಡ್ತೀನಿ. ಅಪ್ಪ ಅಮ್ಮ ಅಕ್ಕ ನಾನು ತಂಗಿ. ಓ ವೀಕ್ಷಕರೇ, ನೀವು ಇದನ್ನು ನೋಡಬೇಕು, ನಿಜಕ್ಕೂ ಖುಷಿ ಆಗ್ತಾ ಇದೆ. ಆಸರೆ ಅಂತ ಕಾರ್ಯಕ್ರಮ ಇದೆ, ಆಸರೆ ಅಂತ ಕೂಡ ಈಕೆ ಬರೆದಿದ್ದಾಳೆ. ನಿಜಕ್ಕೂ ಆಕೆ ಉತ್ಸಾಹ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಟಿವ್ ಅಂತ. ಒಂದು ಕರೆ ಇದೆ, ಅದನ್ನು ಸ್ವೀಕಾರ ಮಾಡೋಣ. ಅಕ್ಷತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಕ್ಷತಾ. ನಮಸ್ತೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಕ್ಷತಾ ಅವರು? ಹೌದು ಮೇಡಮ್, ನೋಡ್ತಾ ಇದ್ದೀವಿ. ಓಕೆ, ಏನು ಹೇಳಕ್ ಬಯಸ್ತೀರಿ ಅಕ್ಷತ ಅವರೇ? ಏನೂ ಆಗಲ್ಲ, ಎಲ್ಲರೂ ತುಂಬಾ ಹೆಲ್ಪ್ ಮಾಡ್ತಾರೆ, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾವು ಅಷ್ಟೇ, ನಮ್ ಕೈಲ ಸಹಾಯ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಭಯ ಪಡ್ಬಿಡಿ, ಅವ್ರು ಹುಷಾರಾಗೇ ಆಗತ್ತೆ, ಚೆನ್ನಾಗಾಗ್ತಾರೆ, ಎಲ್ಲಾ ತರನೇ ಅವರು ಚೆನ್ನಾಗಾಗ್ತಾರೆ. ಅಕ್ಷತ್ ಅವರೇ, ಏನಂದ್ರೆ ನಿಮ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ದು ರಿಲೇಟಿವ್ಸ್ ಇರ್ಬೋದು, ಯಾರಿಗಾದ್ರೂ ಇದೊಂದು ಸಣ್ಣ ಅಕೌಂಟ್ ನಂಬರ್ ನೋಟ್ ಮಾಡ್ಕೊಂಡು ನಿಮ್ ಕೈಲಾದಷ್ಟು ಸಹಾಯ. ಅಕೌಂಟ್ ನಂಬರ್ ನೋಟ್ ಮಾಡ್ಕೊಂಡಿದೀನಿ, ನಾನು ಒಬ್ಳೇ ಅಲ್ಲ, ನನ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ, ನಮ್ ಪಪ್ಪನ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಹೇಳ್ತೀನಿ ನಮ್ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಅಕ್ಷತ್ ಅವ್ರು ಏನ್ ಮಾಡ್ಕೊಂಡಿರೋದು? ನಾನೀಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋದು. ಸೂಪರ್ ಸೂಪರ್. ಮಾತಾಡ್ತಾರೆ ನೋಡಿ, ಕೃಷ್ಣ ಅವ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಪಾಲ್, ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಗೊಂದು ಹೆಲ್ಪ್ ಮಾಡಿದ್ರೆ ಭಾರಿ ಒಳ್ಳೇದಾಗತ್ತೆ ಈ ಮಗುವಿಗೆ. ಆಯ್ತು, ಯಾಕಂತಂದ್ರೆ ಆಯ್ತು, ತುಂಬಾ ಸಂತೋಷ. ಯಾಕಂದ್ರೆ ನನ್ನ ಮಗಳಿಗೆ ಕಿವಿ ಕೇಳಿದ್ರೆ ಸಾಕು ಅಂತ, ಏನಾದ್ರು ಸೌಂಡು ಈಗ ಹಿಂದ್ಗಡೆ ಬಂದು ಹೊಡೆದ್ರೆ ಯಾರಿಗೂ ಗೊತ್ತಾಗಲ್ಲ, ಅದಕ್ಕೋಸ್ಕರ ಸೌಂಡರು ಒಂಚೂರು ಕೇಳಲಿ ಅಂತ ಹೇಳ್ಕೊಂಡು ಇದು ಮಾಡ್ತೀವಿ. ನಮಗೆ ಮಾತು ಬರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಕಿವಿ ಬರಲಿ. ಆಯ್ತು, ತುಂಬ ಇರ್ಬಾರ್ದು. ಆಯ್ತು. ಮತ್ತೆ ನಾನು ಸರಳ ಜೀವನ್ ಟಿವಿಗೆ ತುಂಬಾ ಟ್ಯಾಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಎಷ್ಟೋ ನೊಂದಿರೋ ಜೀವಗಳಿಗೆ ಒಂದು ಆಸರೆ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರಳ ಜೀವನ್ ಚಾನಲ್. ನಿಮ್ ತರ ಇದೇ ತರದ ಪ್ರೋತ್ಸಾಹ ಯಾವಾಗ್ಲೂ ಇರಬೇಕು ಅಕ್ಷತ ಅವರೇ. ಯೂತ್ ನೀವೆಲ್ಲರೂ, ಯೂತ್ ಇವತ್ತು ನಿಜಕ್ಕೂ ನಿಮ್ಮ ಈ ತರ ರೆಸ್ಪಾನ್ಸ್ ಇದೆಯಲ್ಲ, ಅದೇ ನಮ್ಗೆ ಸ್ಫೂರ್ತಿ. ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ವೆಂಕಟರಾಮಯ್ಯ ಅಂತ ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ವೆಂಕಟರಾಮಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಓಕೆ ಸರ್, ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ಸರ್ ಏನಿಲ್ಲ, ಮಗು ನೋಡಿ ನನಗೆ ಭಾರಿ ಇದಾಯ್ತು. ನನಗೂ ಒಂದ್ ಹೆಣ್ಣು ಮಗು ಇದೆ, ಅದ್ ಗಂಡು ಮಕ್ಳಿದೆ. ನಾನೊಬ್ಬ ಪೆನ್ಷನರ್, ಏನೋ ಅದೇ ಅವ್ರ ಆರ್ಥಿಕ ನೆರವು ಕೇಳಿದ್ದಾರೆ ಏನೋ ಅದ್ರ ಚಿಕಿತ್ಸೆಗಾಗಿ. ಅದೇನೋ ನನ್ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಅದಕ್ಕೆ ಮೇಡಮ್ ಹತ್ರ ಮಾತಾಡೋಣ ಅಂತ ಅಷ್ಟೇ. ಆಯ್ತು ಸರ್, ಮಾತಾಡಿ ಸರ್. ಕೃಷ್ಣ ಅವ್ರು ಇದಾರೆ, ರಶ್ಮಿತಾ ಇದಾರಲ್ಲ ಅವ್ರ ತಂದೆ ಇದಾರೆ, ಮಾತಾಡಿ. ಅದೇ ಅವ್ರ ತಂದೆ ಕೃಷ್ಣ ಅವರು. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ ಮಗು ನೋಡಿ ಭಾರಿ ಬೇಜಾರಾಯ್ತು ನಮ್ಗೆ. ನಾನೊಬ್ಬ ಪೆನ್ಷನರ್, ನಾನು ನನ್ಗೂ ಇದು ಇದಿದೆ, ಆರ್ಟ್ರೀಚ್ ಇದೆ, ಎಲ್ಲ ಇದೆ. ಮಗು ನೋಡಿ ಭಾರಿ ಬೇಜಾರಾಯ್ತು. ಆರ್ಥಿಕ ತುಂಬ ಕೇಳಿದ್ರಾ ಏನೋ, ನಾನು ನಿಮ್ಮ ಕರ್ನಾಟಕ ಅದೇ ಕರ್ನಾಟಕ ಬ್ರಾಂಚ್ ಶೃಂಗೇರಿ ಅದೆಲ್ಲ ನಂಬರ್ ಬರ್ಕೊಂಡಿದ್ದೀನಿ ನಾನು. ಏನೋ ನಾನು ಸಹಾಯ ಮಾಡ್ತೀನಿ ಸರ್, ನಾನು ಎಷ್ಟೊಂದು ಹೇಳಲ್ಲ. ನಾನೊಬ್ಬ ಪೆನ್ಷನರ್, ಸರಿ ಸರ್, ನಾನು ಕೈಲಾದ ಸಹಾಯ ಮಾಡ್ತೀನಿ. ಮಗು ದೇವ್ರು ಒಳ್ಳೇದ್ ಮಾಡಿ, ನಾವೇನು ಹೆಲ್ಪ್ ಮಾಡಕ್ ಆಗಲ್ಲ ಅದಕ್ಕೆ, ಪರಮಾತ್ಮ ಹೆಲ್ಪ್ ಮಾಡ್ಬೇಕ. ಸರ್ ನನ್ ಮಗಳು ಚೂರು ಮಾತಾಡ್ತಾಳೆ ಅಂತೆ ಸರ್. ಏನಾರ ಹೇಳ್ತಾರ ಅಷ್ಟು ಇದು ಮಾಡ್ತಾರ ಅಪ್ಪ ಅಪ್ಪ ಗೊತ್ತಾಗಲ್ಲ. ಹೌದು, ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಒಂದಷ್ಟು ಸಹಾಯ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ, ಧನ್ಯವಾದಗಳು ನಿಮ್ಗೆ. ಸೊ ಇನ್ನೊಬ್ರು ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಸರ್? ಮೇಡಮ್ ಕಾರ್ಯಕ್ರಮ ನೋಡ್ತೀವಿ. ಮಹೇಶ್ ಮಾತೃಭೂಮಿ ಅಂತ ನಮ್ಮ ಹೆಸರು. ಹೇಳಿ ಸರ್, ಹೇಳಿ ಸರ್.
ಮಾತೃಭೂಮಿ ಸೇವಾ ಫೌಂಡೇಶನ್ ಅಂತ ನಮ್ದು ಫೌಂಡೇಶನ್ ಇದೆ, ಫೌಂಡೇಶನ್ ಮುಖಾಂತರವಾಗಿ ಈ ಒಂದು ಮಗುಗೆ ಏನ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆ ಮಗುಗೆ ಆ ಒಂದು ಪೂರ್ಣವಾದ ನಾವೇ ತಗೊಳ್ತೀವಿ. ಓಕೆ ಸರ್, ಅವ್ರ ತಂದೆ ಕೃಷ್ಣ ಅವರೇ ಮಾತಾಡ್ತಾರೆ, ರಶ್ಮಿತಾ ತಂದೆ ಕೃಷ್ಣ ಅವ್ರು ಮಾತಾಡ್ತಾರೆ ಸರ್, ಅವ್ರ ಜೊತೆ ನೀವು ಮಾತಾಡ್ಬೋದು. ನಮಸ್ಕಾರ ಸರ್. ಹಲೋ, ಹಾಂ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮಗುಗೆ ಅವಶ್ಯಕತೆ ಇರುವಂತದ್ದು ಏನ್ ಹೇಳಿ? ಅವಳಿಗೆ ಮಿಷನ್ ಇಡ್ತಾರಂತೆ, ತಲೆಯಲ್ಲಿ ಆಪರೇಷನ್ ಮಾಡಿ ಮಿಷನ್ ಇರ್ತಾರಂತೆ ಅಲ್ಲಿ. ಅವಳಿಗೆ ಆ ಮಟ್ಟದಲ್ಲಿ ಇದ್ರೆ ಅವಳಿಗೆ ಸೌಂಡು ಕ್ಲಿಯರೆನ್ಸ್ ಇದು ಮಾಡ್ತಾರಂತೆ. ಈಗ ನಾವು ಏನಾಗಿದೆ ಅಂದ್ರೆ ಕಿವಿಲಿ ಮಣಿಪಾಲ್ ನಾವು ಕೊಟ್ಟದ್ದು, ಕಿವಿಯಿಂದ ಹೊರಗಡೆಯಿಂದ ಇಡ್ಲಿಕ್ಕೆ ಕೊಟ್ಟಿದ್ರು ನಮಗೆ 23,000 ರೂಪಾಯಿಗೆ. ಅದು ಅವಳಿಗೆ ಯೂಸ್ ಸಾಕಾಗ್ತಿಲ್ಲ, ಅದು ಇದಕ್ಕೆ ಸಾಕಾಗ್ತಿಲ್ಲ ಅಂತ ಕೆಪಾಸಿಟಿ ಅದಕ್ಕೆ ಇದು ಮಾಡಿದ್ರಾಗಿಂದ ಅದು ಸೌಂಡ್ ಹಾಫ್ ಮಾಡ್ಕೊ ಬರ್ತಾಳೆ ಅವಳು. ಅದಕ್ಕೆ ಈಗ ಇದನ್ನ ಮಿಷನ್ ಒಳಗಡೆ ಇಟ್ಟು ಅವ್ರು ಮ್ಯಾಗ್ನೆಟ್ ಥರ ಇಡ್ತಾರಂತೆ. ಅದು 600,000 ರೂಪಾಯಿ ಹೇಳ್ತಾ ಇದ್ದಾರೆ, ಅದು ಮಿನಿಮಮ್ ಚಾರ್ಜ್ ಇದೆ ಅಂತ ಹೇಳ್ಕೊಂಡು ಅಷ್ಟು ಮಿಷನಿಗೆ ಅದನ್ನ ಇಟ್ಟಿದ್ರೆ ನಿಮ್ಮ ಮಗಳಿಗೆ ಈ ಸೌಂಡ್ ಕ್ಲಿಯರೆನ್ಸ್ ಇರುತ್ತೆ ಅವಳಿಗೆ, ಈ ಕುಕ್ಕರ್ ಸೌಂಡ್ ಆಗಲಿ ಮೊಬೈಲ್ ಸೌಂಡ್ ಆಗಲಿ ಅದು ಬರುತ್ತೆ. ನಿಮ್ಮ ಮಗಳಿಗೆ ಮಾಡಿಸಿ ನಾವು ಮಾತಿಂದ ಹೇಳಲಿಕ್ಕಾಗಲ್ಲ, ನೀವು ತರಬೇತಿ ಕೊಟ್ಟು ಒಂದು 6 ತಿಂಗಳ ತರಬೇತಿ ಕೊಟ್ಟರೆ ಮಾತು ಬರ್ಬೋದು ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ಅವರು. ನಮಗೆ ಈಗ ಏನಾಗಿದೆ ಅಂದರೆ ಮಾತು ಬಂದರೆ ಸಾಕಾಗಿದೆ ಅಂತ ಆಗಿದೆ ಈಗ ನಮಗೆ. ಇದು ಕಿವಿ ಅಂತ ಕೇಳಿದ್ರೆ ಕಿವಿ ಸರ್ ಇದು ಟೋಟಲ್ ಎಷ್ಟು ವೆಚ್ಚ ಆಗುತ್ತೆ ಅಂತ ಹೇಳಿ? ಅದು ಒಂದು ಕಿವಿಗೆ 600,000 ರೂಪಾಯಿ ಹೇಳ್ತಾ ಇದ್ದಾರೆ ಸರ್. ಎಷ್ಟು? 600,000 ಹೇಳ್ತಾ ಇದ್ದಾರೆ. 600,000? ಹೌದು. ಓಕೆ ಓಕೆ ಓಕೆ. ಅದೇ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಅದನ್ನ ನಾವು ನಿಮಗೆ ಕೊಡ್ತೀವಿ. ಸರಿ, ನೀವು ಏನಾದರೂ ಬೆಳೆ ಬೆಂಗಳೂರು ನೀವು ವಾಸ ಇರೋದಿಲ್ಲ ಸರ್? ನೀವು ವಾಸ ಶೃಂಗೇರಿ ಸರ್. ಶೃಂಗೇರಿನಾ? ಹೌದು ಶೃಂಗೇರಿಲಿ. ಯಾವ ಹಾಸ್ಪಿಟಲ್ ಅವ್ರು ಹೇಳಿರೋದು ನಿಮಗೆ ಹಾಗಂತ? ನಾವು ಇಲ್ಲಿ ರಿಪೋರ್ಟ್ಸ್ ಕೊಟ್ಟಿದ್ದೀವಿ, ನಮಗೆ ಮಣಿಪಾಲಲ್ಲಿ ಹೇಳಿದರು, ನಮಗೆ ಶೃಂಗೇರಿ ಮಣಿಪಾಲ ಉಡುಪಿ ಮಣಿಪಾಲ ಇದೆಯಲ್ಲ ಅವರು, ಅವರು 7-12 ಹೇಳಿದರು ಅವರು. ಓಕೆ, ನಾವು ಇಲ್ಲಿ ನಾವು ಶೃಂಗೇರಿಯಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಮಣಿಪಾಲ ಇದೆ, ಅಲ್ಲಿಂದ ಕೇಳಿ ವಿಚಾರಿಸಿದಾಗ ಇಷ್ಟಕ್ಕೆ ನಾವು ಕಮ್ಮಿಯಲ್ಲಿ ಮಾಡ್ಕೊಡ್ತೀವಿ ಇದ್ದದ್ರಲ್ಲಿ, ಆ ಮಗು ನೋಡಿ ಅವರು ಇಷ್ಟಕ್ಕೆ ನಾವು ಮಾಡ್ಕೊಡ್ತೀವಿ ನೀವು ಇದು ಮಾಡಿ ಅಂತ ಹೇಳ್ಕೊಂಡು ಅವರು ಡಾಕ್ಟ್ರೇ ಹೇಳಿದರು. ಅದ್ರ ಲೆಟ್ರು ಸತೆ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ. ಅದಕ್ಕೆ ನಿಮ್ಗೆ ಅಲ್ಲಿ ಅಷ್ಟು ಬೇಡ, ನಿಮ್ಗೆ ಸ್ವಲ್ಪ ಕಮ್ಮಿ ಕೊಡಿ ನಮಗೆ ಚಾರ್ಜ್ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೆ ಸರ್. ಹೌದಾ? ಸರಿ ಸರ್, ಖಂಡಿತ. ಬೆಂಗಳೂರಿಗೆ ಬೇಕಾದ್ರೆ ನೀವು ಬರೋದಿದ್ರೆ ಅಥವಾ ಬೆಂಗಳೂರಿನಲ್ಲಿ ರಿಲೇಟಿವ್ಸ್ ಯಾರ ಇದ್ರೆ ಇದಾರೆ, ನನ್ನ ತಂಗಿ ಬಾವಲ ಇದ್ರೆ ಇದ್ದಾರೆ ಇದ್ರೆ ಬನ್ನಿ ಬೆಂಗಳೂರಿಗೆ, ಡೈರೆಕ್ಟ್ ಆಗಿ ಮೀಟ್ ಮಾಡೋಣ. ಸರಿ, ನಮ್ಗೆ ಗೊತ್ತಿರುವಂತ ಕೆಲವೊಂದು ಸರ್ಜನ್ಸ್ ಇದಾರೆ ಅಲ್ಲ, ಕರ್ಕೊಂಡು ಮಾತಾಡ್ತೀನಿ. ಸರಿ, ನಮ್ ಕಡೆ ತುಂಬಾ ಸಹಕಾರ ಕೊಡ್ತೀವಿ. ಓಕೆನಾ? ಸರಿ, ನಮ್ ನಂಬರ್ ಅವ್ರು ಕೊಡ್ತಾರೆ, ಇಸ್ಕೊಳ್ಳಿ. ಸರಿನಾ? ಸರಿ ಸರ್. ಸರಿ ಸರಿ ಸರ್. ಮತ್ತೊಬ್ರು ಕರೆ ಮಾಡಿದ್ದಾರೆ, ಗಾಯತ್ರಿ ಅಂತ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ತೆ ಮೇಡಮ್. ಹೇಳಿ ಗಾಯತ್ರಿ ಅವರೇ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀನಿ ಮೇಡಮ್. ಈಗಿನ ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೇನೆ ನೋಡ್ಕೊಳಕ್ಕೆ ತುಂಬಾ ಕಷ್ಟ ಪಡ್ತಾರೆ ಮೇಡಮ್. ಅಂತದ್ರಲ್ಲಿ 3 ಹೆಣ್ಮಕ್ಳು ಇಟ್ಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಂಡು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ದಾರೆ, ತುಂಬಾ ಖುಷಿ ಆಗತ್ತೆ ನಿಜವಾಗ್ಲು ಸರ್. ನಿಮಗ್ ನಿಜ ಹ್ಯಾಟ್ಸ್ ಆಫ್, ಒಂದ್ ಹೆಣ್ಮಗುನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ನಿಜವಾಗ್ಲು, ಅಷ್ಟು ಖುಷಿ ಆಗ್ತದೆ. ಅಂತದ್ರಲ್ಲಿ 3 ಜನ ಇಟ್ಕೊಂಡು ನೀವ್ ಇಷ್ಟು ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಿದ್ದೀರಾ, ನನ್ಗೇನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಿಲ್ಲ, ನಮ್ದೇ ಮಕ್ಕಳಲ್ವಾ, ನಾವು ಬೇರೆಯವ್ರಿಗೆ ಇದ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಇದು ಮಾಡ್ತೀವಿ. ಏನಂದ್ರೆ ಇಂತರ ಯೋಚನೆ ಮಾಡಲ್ಲ, ಯಾಕಂದ್ರೆ ನನಗೆ ಈಗ ಹೆಣ್ಣು ಮಗಳಾಗಿದ್ರಿಂದ ತುಂಬಾ ಬೇಜಾರಾಗುತ್ತೆ ಅವಳಿಗೆ. ಒಂಚೂರು ಕಿವಿಯರು ಕೇಳಿದ್ರೆ ಸಾಕಲ್ಲ ಅಂತ ನಮಗೆ ಯೋಚನೆ ಮಾಡ್ತಾ ಇದೀವಿ ನಾವು ಅಷ್ಟೇ. ನಮಗೆ ಇಷ್ಟೊಂದು ಸಮಯ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸರಿ ಸರ್, ಥ್ಯಾಂಕ್ ಯು, ತುಂಬಾ ಖುಷಿ ಆಗುತ್ತೆ ಸರ್. ಈಗ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.